ಭಾಳ ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ಇದೆ. ಎಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಬಂದು ನಾವು ಮತ ನೀಡ್ತೀವಿ ನಾವು ಮತನ ಹೇಳ್ತಾ ಇದ್ದಾರೆ. ಎಲ್ಲರೂ ಭಾಳ ಉತ್ಸಾಹವಾಗಿದ್ದಾರೆ. ಇದನ್ನು ಬದಲಾವಣೆ ಮಾಡಬೇಕು, ನಮ್ಮ ಕಷ್ಟ ತಪ್ಪಬೇಕು, ಈ ಸರ್ಕಾರ ಹೋಗಬೇಕು ಅಂತಕ್ಕಂಥದ್ದು ಎಲ್ಲರ ಜನರ ಮನಸ್ಸಿನಲ್ಲಿದೆ. ಅದನ್ನು ಅವರ ಭಾವನೆಗಳಲ್ಲೇ ವ್ಯಕ್ತವಾಗ್ತಾ ಇದೆ. ನೋಡ್ತಾ ಇದ್ದರೆ ಅವರೆಲ್ಲರೂ ಕೂಡ ಭಾಳ ಉತ್ಸಾಹದಿಂದ ನಿಮಗೆ ಮತವನ್ನು ನೀಡ್ತೀವಿ ನಮ್ಮ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಾಮೂಲಿ ಎಷ್ಟು ಸಮಯ ಇದೆ ಅಷ್ಟು ಸಮಯ ಕೊಟ್ಟಿದ್ದಾರೆ. ನಾವು ಮೊದಲಿಂದ 3 ವರ್ಷದಿಂದ ಮನೆ ಮನೆ ಸುತ್ತ ಕೆಲಸ ಮಾಡ್ಕೊಂಬಂದಿದ್ದರಿಂದ ನನಗೇನು ಆಗನಿಸಿಲ್ಲ. ನಿರಂತರವಾಗಿ ಜನಗಳ ಮಧ್ಯದಲ್ಲಿ ಇದ್ದೀವಿ. ಚುನಾವಣೆ ಬಂದಿದೆ ಆದರೂ ಕೂಡ ನಮಗೇನು ಅಷ್ಟೊಂದು ಕಡಿಮೆ ಸಮಯ ಅಂತ ಏನಿಲ್ಲ. ಜನಗಳಲ್ಲಿ ಮನಸ್ಸಲ್ಲಿ ಇರೋದರಿಂದ ನಮ್ಮ ಪರಿಚಯ ಈಗಾಗಲೇ ಕ್ಷೇತ್ರದಲ್ಲಿ ಕಳೆದ 20 ವರ್ಷದಿಂದ ಇರೋದರಿಂದ ನನಗೇನು ಅದನ್ನು ಆಗನಿಸೋದಿಲ್ಲ. ಅದು ಅವ್ರ ಪಕ್ಷದ ವಿಚಾರ, ಅವ್ರು ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಬಿಡ್ತಾರೋ. ಆದರೆ ನಾವು ಜನಗಳ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಮತ್ತು ಎಲ್ಲರ ಕೆಲಸಗಳು ಮಾಡ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಜನ ಎಲ್ಲ ಓಟ್ ಕೊಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲರೂ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸ್ತಾರೆ. ನಮ್ಮ ಎಲ್ಲೋಗ್ಲಿ ಕಾರ್ಯಕರ್ತರು ಇನ್ನೂ ಹೆಚ್ಚೆಚ್ಚು ಬರ್ತಾ ಇದ್ದಾರೆ. ಬಿ ಜೆ ಪಿ ಕಾರ್ಯಕರ್ತರುಗಳು ಕೂಡ ಬಿ ಜೆ ಪಿನ ತೊರೆದು ಬರ್ತಾ ಇದ್ದಾರೆ. ಎಲ್ಲ ಕಡೆ ಹೆಚ್ಚಿನ ಕಾರ್ಯಕರ್ತರು ಬಿ ಜೆ ಪಿಯಿಂದ ಬಂದಿದ್ದಾರೆ. ಅವರೆಲ್ಲರೂ ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಅನೇಕ ಕೆಲಸಗಳಾಗಬೇಕಾಗಿದೆ. 6,000 ಮನೆ ಕಟ್ಟಬೇಕಾಗಿತ್ತು, ಅದೆಲ್ಲ ಸಿದ್ಧವಾಗಿದ್ದರೂ ಆ ಕೆಲಸ ಆಗಿಲ್ಲ. ಮನೆ ನಿವೇಶನ ರೈತರಿಗೆ ಮನೆಗಳು ಕಟ್ಕೊಡ್ಬೇಕು. ಕ್ಷೇತ್ರದ ಅಭಿವೃದ್ಧಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನೀರಿನದು ಸಮಸ್ಯೆಯೂ ಇದೆ, ಒಳಚರಂಡಿ ಸಮಸ್ಯೆ ಇದೆ, ಸ್ವೇಜ್ ಫಾರಂ ಸಮಸ್ಯೆ ಇದೆ. ಅದನ್ನೆಲ್ಲ ಬಗೆಹರಿಸ್ತಕ್ಕಂಥ ಅನೇಕ ಸವಾಲುಗಳು ನಮ್ಮ ಮುಂದೆ ಇದ್ದಾವೆ. ಅವನ್ನೆಲ್ಲ ಖಂಡಿತ ಮಾಡ್ತೀವಿ.